ನಮ್ಮನ್ನ ಬೌದ್ಧಿಕ ಅಹಂಕಾರ ಆಡುತ್ತಿದೆ. ಹೃದಯವಂತಿಕೆ, ಆದರ್ಶ, ಸಾಧನೆಯ ಕನಸು ಮರೆಯಾಗಿ ಮನಃಶಾಂತಿಯನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಸಾಹಿತಿ ಶ್ರೀಮತಿ ಹೇಮಾ ಪಟ್ಟಣ ಶೆಟ್ಟರ್ ಹೇಳಿದರು. ಅವರಿಂದು ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ವೇದಿಕೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡದ ಉಳಿವಿಗೆ ಭಾವುಕತೆ ಮಾತ್ರ ಸಲ್ಲದು, ಅದರ ಜೊತೆಗೆ ವಾಸ್ತವದ ಸ್ಥಿತಿಗತಿಯ ಅರಿವು ಬೇಕಾದ ಅವಶ್ಯಕತೆ ಇದೆ. ಸರ್ಕಾರವೇ ಆಂಗ್ಲ ಮಾಧ್ಯಮದ ಶಾಲೆಗಳನ್ನು ನಡೆಸುತ್ತಿರುವುದು ವಿಪರ್ಯಾಸ. ಕನ್ನಡ ಭಾಷೆಯನ್ನು ಬಳಸುವುದರಿಂದ ಮಾತ್ರ ಉಳಿಸಲು ಸಾಧ್ಯ. ಯುವ ಜನಾಂಗ ಯಾವ ಭಾಷೆಯನ್ನು ಬಳಸುತ್ತದೆಯೋ ಆ ಭಾಷೆ ಉಳಿಯುತ್ತದೆ. ಮೊಬೈಲ್ ಇಂದು ಎಲ್ಲರಿಗೂ ಮೋಸ ಮಾಡುತ್ತಿದೆ. ಮನುಷ್ಯ ತನ್ನ ಜೊತೆಗೆ ತಾನೇ ಬದುಕುವುದನ್ನು ಮರೆತು ಬಿಟ್ಟಿದ್ದಾನೆ. ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನು ಮೊದಲು ಕಲಿಯಬೇಕು. ಬೇರೆ ಧರ್ಮ ಭಿನ್ನತೆಯನ್ನು ನಾವು ಸಹಿಸದೇ ಇದ್ದರೆ ಬದುಕನ್ನು ಕಟ್ಟಿಕೊಳ್ಳುವ ಸಹನೆ ಉಳಿಯಲು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದರು. ಬುದ್ಧಿ ಬಳಕೆಯ ಸುಫಲ ಇದು ತಾನು ಭೌತಿಕತೆಯ ಬೀಜ ಮಾತು. ಮೊದಲು ಮನುಷ್ಯ ಸಂಘ ಒಬ್ಬರಿಗೊಬ್ಬರು ಬಾಂಧವ್ಯದಲ್ಲ, ಇದು ಸಂಸ್ಕೃತಿಗೆ ಮೂಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಓದ್ಬೇಕು, ಓದು ಅನುಭವವನ್ನು ಕಟ್ಟಿಕೊಳ್ತೀರ. ಒಣ ಪ್ರತಿಷ್ಠೆ ಅಹಂಕಾರಗಳಿಂದ ನಾವು ದೂರ ಆಗಿ ಉಳಿಕೆ ಸಾಧ್ಯ. ಏನಾಗಿದೆ ನಮ್ಮ ಪಕ್ಕದ ಮನೆಯವರು ಯಾರಿಲ್ಲ ನಾವು ನಮ್ಮ ಮಕ್ಕಳಿಗೆ ನಾವು ಏನ ಬರೀ ಮಾರ್ಕ್ಸ್ 99 ಯಾಕೆ ಬೀಳ್ತಾವ, 100 ಯಾಕೆ ಬೀಳಲಿಲ್ಲ ಅಂತ ಮಾರ್ಕ್ಸ್ ನಾಗ ಎಷ್ಟು ದಿವಸ ಹಾಕೋದು ಬದುಕಬೇಕು ಹಾಕ್ಬೇಕು. ನೀವು ಕೇಳಿರ್ತೀರಿ, ನೀವು ತಂದೆ ತಾಯಿ ಕೇಳಿ ಹೇಳ್ರಿ, ನಿಮ್ಮಲ್ಲಿ ಪ್ರತಿಭೆ ಅದ, ನಿಮ್ಮಲ್ಲಿ ಮಾತಾಡೋ ಶಕ್ತಿ ಅದ, ನಿಮ್ಮ ಅಭಿಪ್ರಾಯ ತಿಳಿಸುವಂತ ಸಾಮರ್ಥ್ಯ ಅದ, ಅದನ್ನೆಲ್ಲವನ್ನೂ ಉಪಯೋಗಿಸಿ ಮಾರ್ಕ್ಸ್ ಯಾವುದು ನಿಮ್ಮ ಕೈ ಹಿಡಿದು ನಡೆಸುವುದಿಲ್ಲ. ಬದುಕನ್ನೋದು ಕಟ್ಟಿತು ನಿಮ್ಮ ಗುಣಗಳು, ನಿಮ್ಮ ಗುಣಗಳು, ನಿಮ್ಮ ಅಂತಃಶಕ್ತಿ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಅಂತಃಶಕ್ತಿ ಇರ್ತದೆ, ಪ್ರತಿಭೆ ಇರ್ತದೆ. ನೀವು ಮಾತ್ರ ನೀವು ಉಳಿಸ್ತೀರಿ ಕನ್ನಡ. ಅವ್ವ ಅಂದ್ರೆ ನೀವು, ಅತ್ತೆ ಅಂದ್ರೆ ನೀವು, ಚಿನವ್ವ ಅಂದ್ರೆ ನೀವು, ಎಲ್ಲಿಯವ ಅತ್ತಿ ಅಂದ್ರೆ ನೀವು, ನೀವು ಉಳಿತೀರಿ. ಇದಕ್ಕೆ ನೀವು ಉಳಿದಿಲ್ಲ, ಅವರು. ನೀನು ಬೇರೆಯವರ ಭಿನ್ನ ಅಭಿಪ್ರಾಯವನ್ನು ಸಹಿಸದಿದ್ದರೆ, ಬೇರೆಯವರ ಧರ್ಮವನ್ನು ನೀನು ಸಹಿಸದಿದ್ದರೆ ಉಪಯೋಗ ಇಲ್ಲ. ನೀನು ಸಹಿಸದೇ ಆದರೆ ಆ ಗುಣ ಏನದೆ ಅದೇ ಬಂಗಾರ ಅನ್ನ, ಅದು ಬಂಗಾರ. ಈಗ ನೀವು ಬಂಗಾರ ಕೇಳಕತ್ತಿಲ್ಲ, ಚಿನ್ನ ಚಿನ್ನ ಅತಿ ಚಿನ್ನ. ಈ ಸಂದರ್ಭದಲ್ಲಿ ಶಾಸಕ ಡಿಎಸ್ ಹುಲಿಗೇರಿ, ಸಂಸದ ರಾಜ ಅಮರೇಶ್ವರ್ ನಾಯಕ್, ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧ್ಯಕ್ಷ ಮಾನಪ್ಪ ಮಜ್ಜಲ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಕಸಬ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡೂರು, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್, ಡಿವೈಎಸ್ಪಿ ಮಂಜುನಾಥ್, ಮುಖಂಡರುಗಳಾದ ಭೂಪನಗೌಡ ಕರಡಕಲ್, ಅಮರಗುಂಡಪ್ಪ ಮೇಟಿ, ಪ್ರಾಮಯ್ಯ ಮುರಾರಿ, ವೀರನ್ಗೌಡ ಲಕ್ಕಿಹಾಳ್, ಗಿರಿ ಮಲ್ಲನಗೌಡ ಕರಡಕಲ್ ಸೇರಿದಂತೆ ನಾಡಿನ ಹಲವಾರು ಸಾಹಿತಿಗಳು, ಕಲಾವಿದರು, ಕನ್ನಡಾಭಿಮಾನಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು.